ಗಿಡದ ತುಂಬ ಗೊಂಚಲು ಗೊಂಚಲು ಮೆಣಸಿನಕಾಯಿ. ಬಿಡುವಿಲ್ಲದೆ ಮೆಣಸಿನಕಾಯಿ ಕಟಾವು ಮಾಡುತ್ತಿರುವ ಮಹಿಳೆಯರು, ಬುಟ್ಟಿಯ ತುಂಬ ಹಚ್ಚ ಹಸಿರಿನ ಮೆಣಸಿನಕಾಯಿ. ಈ ದೃಶ್ಯಗಳು ಕಂಡು ಬಂದದ್ದು ಧಾರವಾಡದ ಹೊರವಲಯದ ಜಮೀನಿನಲ್ಲಿ. ಧಾರವಾಡದ ಕಮಲಾಪುರದ ಶಕುಂತಲಾ ಬಾಳಗಿ ಎಂಬ ರೈತ ಮಹಿಳೆ ಕೇವಲ 1 ಎಕರೆ ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆದು ಇದೀಗ ಕೈ ತುಂಬ ಆದಾಯ ಗಳಿಸುತ್ತಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಟೊಮ್ಯಾಟೋಗೆ ಚಿನ್ನದ ಬೆಲೆ ಇದೆ. ಇದರ ಬೆನ್ನಲ್ಲೇ ಮೆಣಸಿನಕಾಯಿಗೂ ಉತ್ತಮ ಬೆಲೆ ಸಿಗ್ತದೆ. ಪ್ರತಿ ಕ್ವಿಂಟಾಲ್ ಹಸಿಮೆಣಸಿನಕಾಯಿಗೆ ಇದೀಗ ಮಾರುಕಟ್ಟೆಯಲ್ಲಿ 5-6 ಸಾವಿರ ಬೆಲೆ ಇದೆ. ಸಸಿ ಇಲ್ಲಿ ನಮ್ಮ ಕಾಕಾರ ಮಾಡ್ತಾರ್ರಿ ಹೊಲದಾಗ, ಬೀಜ ಹಾಕಿನ ಇದು ಮಾಡ್ತೇವ್ರಿ ನಾವು. ಆಗಿ ಅದನ್ನ ಆಗಿಂದ ಹಚ್ಕೋತೇವ್ರಿ. ಹಚ್ಕೊಂಡು ಅದ್ರ ಲಾಭ ಬಂದ ಇಲ್ಲಿ APMC ಕಳಿಸ್ತೇವ್ರಿ. ಒಟ್ಟು ಎಷ್ಟು? 1 ಎಕರೆದಾಗ ಬೆಳೆದ. ನೀವು ಕೂಲಿ ಕೆಲ್ಸಕ್ಕೆ ಬಂದಿರಲ್ರಿ? ನಾವು ಕೂಲಿ ಕೆಲಸ ಹೇಳ್ರಿ. ಸಲ ಚಲೋ ಬಂದೈತ್ರಿ, ಎರಡನೇ ಬೇಡ್ರಿ ಇದಾರ. ಇದು ಒಟ್ಟು ಎಷ್ಟು ಬಿಡ್ ಬರ್ತಾವ್ರಿ? ಇವು 10-11 ಬಿಡ್ ಮಟ್ಟ ಬರ್ತಾವ್ರಿ. ಬೆಲೆ ಹೆಂಗೈತ್ರಿ ಇದಕ್ಕೆ? ಈಗ 650 ಹಂಗೆ ಐತ್ರಿ. ಜಾಸ್ತಿನೂ ಐತನ್ರಿ? ಏನ್ರಿ ಜಾಸ್ತಿನೂ ಐತ್ರಿ, ಆದ್ರೆ ಈ ವಾರ ಮಾತ್ರ. ಒಂದು ಕಡೆ ಮಳೆ ಇಲ್ಲದೆ ರೈತ ಸಂಕಷ್ಟಕ್ಕೆ ಒಳಗಾಗಿದ್ರೆ, ಇತ್ತ ದಿಟ್ಟ ಮಹಿಳೆ ಮೆಣಸಿನಕಾಯಿ ಬೆಳೆದು ಭರಪೂರ ಆದಾಯ ಗಳಿಸುವಲ್ಲಿ ಸಫಲರಾಗಿದ್ದಾರೆ. ಹೆಚ್ಚಾಗಿ ಮಳೆಯ ಅವಶ್ಯಕತೆ ಇಲ್ಲದ ಈ ಬೆಳೆಗೆ ನಾಟಿ ಮಾಡುವ ಮೊದಲೇ ಹೊಲವನ್ನ ಹಸಿಯಾಗಿಸಿಟ್ಟು ನಾಟಿ ಮಾಡಲಾಗುತ್ತೆ. ಹೀಗಾಗಿ ಆಗಾಗ ನೀರು ನೀಡಿದ್ರೆ ಸಾಕು, ಉತ್ತಮ ಬೆಳೆ ಬರೋಕೆ ಸಾಧ್ಯವಾಗುತ್ತೆ. ಎಲ್ಲೂ ಇಲ್ಲದ ಬೆಳೆ ಇದೀಗ ಇವರ ಹೊಲದಲ್ಲಿದ್ದು ಮೆಣಸಿನಕಾಯಿ ಬೆಳೆದ ರೈತ ಮಹಿಳೆ ಫುಲ್ ಖುಷಿಯಾಗಿದ್ದಾರೆ. ಕಲ್ಮೇಶ ಮಂಡ್ಯಾಳ, ಕರ್ನಾಟಕ ತಕ್, ಹುಬ್ಬಳ್ಳಿ. ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.